ಎಲ್ರಿಗೂ ನಮಸ್ಕಾರ. ಇವಾಗ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಗ್ಗೆ ಮೊನ್ನೆಯಿಂದ ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ಬೋದು, ಮೆರಿಟ್ ಆಗಿರ್ಬೋದು, ಸೀಟ್ ಇದ್ರೂ ಬಂದವರಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಮಿನಿಮಮ್ ಒಂದು 30-40% ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಬಂದಿದೆ ಅಪ್ಲೈ ಮಾಡೋದು. ಮೋರ್ ದೆನ್ 1,00,000 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರು ಈ ಸಲ. ಅದರಲ್ಲೊಂದು 30-40% ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಎಲ್ಲರದ್ದು ಕೆಲವರದ್ದು ಬೋನಿಫೈಡ್ ಡೀಟೇಲ್ಸ್ ನಾಟ್ ಅವೈಲೇಬಲ್, ತಾಲೂಕ್ ಆಫೀಸರಿಂದ ಅಪ್ರೂವಲ್ ಆಗಿಲ್ಲ, ಯೂನಿವರ್ಸಿಟಿ ಅಪ್ರೂವಲ್ ಮಾಡಿಲ್ಲ ಅಂತ ಬಂದಿದೆ. ಇವಾಗ ಏನಾಗಿದೆ ಅಂತ ಹೇಳಿದರೆ, ಮೊನ್ನೆ ಮಿನಿಸ್ಟರ್ ಹತ್ರ ಮಾತಾಡುವಾಗ ಅವ್ರು ಹೇಳಿದರೆ ಸರ್ಕಾರದಿಂದ ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಬರುವ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಅಂತ. ನಾನು ಅದೇ ಹೇಳಿದೆ ಏನಂತ, ಇವಾಗ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಕಲಿಯೋರು ಕೂಡ ಬಡವರು ಇರ್ತಾರೆ, ಯಾಕಂತ ಹೇಳಿದ್ರೆ ಸೀಟ್ ಇದ್ರೂ ಸೀಟ್ ಸಿಕ್ಕಿಲ್ಲ ಅಂತೇಳಿ ಮ್ಯಾನೇಜ್ಮೆಂಟಲ್ಲಿ ಬಂದು ಓದ್ತಾರೆ, ಸ್ಕಾಲರ್ಶಿಪ್ ಬರುತ್ತೆ ಅಂತ. ಬಟ್ ಇವಾಗ ಸಡನ್ ಆಗಿ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಮಾಡಿದರೆ ಎಷ್ಟೋ 1,000 ವಿದ್ಯಾರ್ಥಿಗಳು ಎಜುಕೇಷನ್ ಡ್ರಾಪ್ಔಟ್ ಮಾಡ್ತಿದ್ದಾರೆ, ಇಂಥ ಸಮಸ್ಯೆ ಆಗ್ತಾ ಉಂಟು. ಇನ್ನೊಂದು, ಮೆರಿಟ್ ಸೀಟ್ ಅವರಿಗೆ ಯಾಕೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಮೊದಲೆಲ್ಲ ಸ್ವಲ್ಪ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ರು ಸ್ಕಾಲರ್ಶಿಪ್, ಇವಾಗ ಎಲ್ಲರೂ ಅಪ್ಲೈ ಮಾಡಿದ್ರೆ. ಇವಾಗ ಏನಾಗಿದೆ, ಬಜೆಟ್ ಮೊದಲೆಷ್ಟು ಕೊಡ್ತಾ ಇದ್ರು ಅದೇ ಬಜೆಟ್ನ ಈವಾಗಲೂ ಕೊಡ್ತಾ ಇದ್ರೆ, ಸೊ ಫಸ್ಟ್ ಇರೋ ಒಂದು 40,000 ವಿದ್ಯಾರ್ಥಿಗಳಿಗೆ ಹೋಗುತ್ತೆ, ಬೇರೆಯವ್ರಿಗೆಲ್ಲ ಸಿಗ್ತಾ ಇಲ್ಲ. ಅದೇ ಥರ ಈಗ ಸಮಸ್ಯೆ ಆಗ್ತಾ ಉಂಟು. ಸೊ ಇವಾಗ ನಾವು ಮೊನ್ನೆ ಮಿನಿಸ್ಟರ್ ಹತ್ರ ಎನ್ ಎಸ್ ಓ ಕರ್ನಾಟಕದಿಂದ ಏನು ಮನವಿ ಮಾಡಿದ್ವಿ ಅಂತ ಹೇಳಿದರೆ, ಎಲ್ರಿಗೂ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಡಾಕ್ಯುಮೆಂಟೇಷನ್ ಯಾರೆಲ್ಲ ವೆರಿಫಿಕೇಷನ್ ಆಗಿ ಸರಿಯಾಗಿ ಉಂಟು ಅವರಿಗೆ ಆದಷ್ಟು ಬೇಗ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಬೇಕು. ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ ಅವ್ರಿಗೂ ಅಷ್ಟೇ, ಯಾಕಂತೇಳಿದರೆ ಅವರ ವಿದ್ಯಾಭ್ಯಾಸ ನಿಲ್ಲಿಸುವಾಗಬಾರ್ದು, ಯಾಕಂತೇಳಿದರೆ ವಿದ್ಯಾಭ್ಯಾಸ ವಿದ್ಯಾರ್ಥಿಯ ಹಕ್ಕು, ಅವ್ನು ಕಲೀಲೇಬೇಕು. ಯಾಕಂತ ಹೇಳಿದರೆ ಸ್ಕಾಲರ್ಶಿಪ್ಪನ್ನು ನಂಬಿ ಎಷ್ಟೋ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಗಿರ್ಬೋದು ಬೇರೆ ಬೇರೆ ಡಿಗ್ರಿಗಳನ್ನ ಸೇರ್ಕೊಂಡಿದ್ದಾರೆ, ನೀವು ಸಡನ್ ಆಗಿ ಸ್ಕಾಲರ್ಶಿಪ್ ನಿಲ್ಲಿಸ್ತೀರಾ ಅಂತ ಹೇಳಿದರೆ ಅವ್ರು ಏನು ಮಾಡೋಕ್ಕಾಗುತ್ತೆ? ಬೇರೆ ಏನಾದರೂ ದಾರಿ ಉಂಟು ಅವರಿಗೆ? ಇಲ್ಲ. ಸೊ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮನವಿ, ಆದಷ್ಟು ಬೇಗ ನಮ್ಮ ಮುಖ್ಯಮಂತ್ರಿಗಳನ್ನು ಹಾಗೂ ಇನ್ನೊಮ್ಮೆ ಸಚಿವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಇನ್ನೊಂದು ಸಲ ಮಾತಾಡಬೇಕು ಅಂತ ಎನ್ ಎಸ್ ಐ ಕರ್ನಾಟಕ ನಿರ್ಧಾರ ಮಾಡಿದೆ. ಅದೇ ರೀತಿ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಾಲೇಜ್ ಮುಖಾಂತರ ಎಷ್ಟಾಗುತ್ತೆ ಪ್ರೆಷರ್ ಹಾಕ್ಸೋಕ್ಕೆ ನೋಡಿ. ಯಾಕಂದರೆ ಕಾಲೇಜ್ ಅವರು ಎಷ್ಟು ಇದ್ರ ಬಗ್ಗೆ ಟೆನ್ಷನ್ ತಗೊಳ್ತಾರೆ, ಸ್ಕಾಲರ್ಶಿಪ್ ಬಂದಿಲ್ಲ ಅಂತೇಳಿ ಬರೀ ಫೀಸ್ ಕಟ್ಟೋಕೆ ಹೇಳ್ತಾರೆ, ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ. ಸ್ಕಾಲರ್ಶಿಪ್ ಇದ್ದ ಅವ್ರು ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕಲ್ವಾ? ಯಾಕೆ ತಗೊಳಕ್ಕಾಗಲ್ಲ? ನಿಮ್ಮ ಯೂನಿವರ್ಸಿಟಿಯಿಂದ ತಪ್ಪಾಗಿರ್ಬೋದು ಅಥವಾ ಕಾಲೇಜಿಂದ. ಕಾಲೇಜ್ ಅವರು ಸ್ವಲ್ಪ ಅವರ ಅಕೌಂಟಿಗೆ ಬೀಳುವಾಗ ಎಲ್ಲ ಹೇಳ್ತಾ ಇದ್ರು ಅದು ಮಾಡಿ ಇದು ಮಾಡಿ ಅಂತ, ಇವಾಗ ಅವ್ರ ಅಕೌಂಟ್ಗೆ ಅಲ್ಲ ಸ್ಟೂಡೆಂಟ್ಸ್ ಬೀಳ್ತಾ ಉಂಟು. ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಆದಷ್ಟು ಸ್ಟೂಡೆಂಟ್ಸ್ ಕಾಲೇಜ್ನ ಫೋರ್ಸ್ ಮಾಡಿ ಹೇಳಿ ನಮಗೆ ಬಂದಿಲ್ಲ ನಾವು ಹೆಂಗೆ ಫೀಸ್ ಕಟ್ಟಬೇಕಾಗುತ್ತೆ ಎಲ್ಲ. ನೀವು ಕೂಡ ಸ್ವಲ್ಪ ಪ್ರೆಷರ್ ಆಗಿ ಕಾಲೇಜ್ ಅವರಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಸ್ಕಾಲರ್ಶಿಪ್ ಬರುವಂಥ ಪ್ರಯತ್ನವನ್ನು ಎನ್ ಎಸ್ ಐ ಕರ್ನಾಟಕ ಮಾಡ್ತಾ ಉಂಟು. ಅದೇ ರೀತಿ ಮೊನ್ನೊಂದು ಸ್ಲಾಟ್ ರಿಲೀಸ್ ಮಾಡಿದ್ದಾರೆ, ಸೆಕೆಂಡ್ ಸ್ಲಾಟ್ ಏನೋ ಮೊನ್ನೆ ರಿಲೀಸ್ ಮಾಡಿದ್ರು ಸ್ಕಾಲರ್ಶಿಪ್. ಸರ್ ಮಾತಾಡಿದ ಮೇಲೆ ನಮ್ಮ ಮಿನಿಸ್ಟರ್ ಜೊತೆ ಮಾತಾಡಿದ ಮೇಲೆ ಒಂದು ಸ್ವಲ್ಪ ಬಿಡುಗಡೆ ಮಾಡಿದರು, ಸ್ವಲ್ಪ ಸ್ಟೂಡೆಂಟ್ಸ್ಗೆ ಇನ್ನೊಮ್ಮೆ ಬಂತು. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಬರುವಂಥ ಕಾರ್ಯವನ್ನು ಮಾಡಬೇಕು, ಯಾಕಂದೇಳಿದರೆ ಸ್ಕಾಲರ್ಶಿಪ್ ತುಂಬ ಅಗತ್ಯ ವಿದ್ಯಾರ್ಥಿಗಳಿಗೆ. ಈ ಕೊರೋನಾ ಟೈಮಲ್ಲಿ ಹಣ ಇಲ್ಲ, ಫಸ್ಟ್ ಆಫ್ ಆಲ್ ಸಡನ್ ಆಗಿ 1,00,000-2,00,000 ಕಟ್ಟೋದು ಕಷ್ಟ. ಇವಾಗ ಸ್ಕಾಲರ್ಶಿಪ್ ಬರೆದು ಎಷ್ಟೋ ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಕಟ್ಟಿಲ್ಲ, ಅವ್ರನ್ನ ಎಕ್ಸಾಮ್ ಬರೋಕ್ಕೆ ಬಿಟ್ಟಿಲ್ಲ. ಅದೇ ಥರ ಇವಾಗ ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕಲ್ಲಿ ಸ್ಟಾರ್ಟ್ ಆಗ್ತಾ ಉಂಟು, ಅದರದ್ದು ಫೀಸ್ ಕಟ್ಟಬೇಕು. ಸ್ಕಾಲರ್ಶಿಪ್ ಇಲ್ಲ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ ವಿದ್ಯಾರ್ಥಿಗಳು? 15,000 ಸ್ಕಾಲರ್ಶಿಪ್, 18,000 ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದು 1 ರೂಪಾಯಿ ಸಿಗ್ತಾ ಇಲ್ಲ ಅಂತೇಳಿ ತುಂಬ ಕಷ್ಟ ಆಗ್ತಾ ಉಂಟು ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಲ್ಲಿ ಎನ್ ಸಿ ಕರ್ನಾಟಕದ ಮನವಿ ಏನಂತ ಹೇಳಿದರೆ, ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ಸ್ಕಾಲರ್ಶಿಪ್ಪನ್ನು ನೀಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒಂದು ದಾರಿಯನ್ನು ತೋರಿಸಿ ಎಂದು ಕೇಳಿಕೊಳ್ಳುತ್ತೇನೆ.